ಸ್ಪರ್ಧಾರ್ಥಿಗಳೆಲ್ಲರಿಗೂ ಕೂಡ ನಮಸ್ಕಾರ. ಕರ್ನಾಟಕದಲ್ಲಿ ಹೊರಡಿಸಲಾಗತಕ್ಕಂತಹ ಒಂದು ಸಿವಿಲ್ ಪೊಲೀಸ್ ನೇಮಕಾತಿಗೆ ಸಂಬಂಧಿಸಿದಂತೆ 4000 ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ 24/10/2021 ಏನು ಎಕ್ಸಾಮ್ ನಡೀತು, ಆ ಒಂದು ಎಕ್ಸಾಮ್ಗೆ ಸಂಬಂಧಿಸಿದಂತೆ ಈಗಾಗಲೇ ಪ್ರಶ್ನೆ ಪತ್ರಿಕೆ ಕೂಡ ಬಂದಿದೆ ಮತ್ತು ಎಕ್ಸಾಮ್ ಕೂಡ ಎಲ್ಲರೂ ಕೂಡ ಚೆನ್ನಾಗಿ ಬರೆದಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಕಟ್ ಆಫ್ ರಿಲೇಟೆಡ್ ವೀಡಿಯೋಗಳನ್ನು ಮುಂದೆ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೇನೆ ವೀಕ್ಷಕರೇ. ಈ ಒಂದು ವೀಡಿಯೋದಲ್ಲಿ ಗ್ರೇಸ್, ಯಾವುದಾದ್ರೂ ಒಂದು ಪ್ರಶ್ನೆಗೆ ಗ್ರೇಸ್ ಬರುತ್ತಾ ಅಂತ ತುಂಬ ಜನ ಕೇಳ್ತಾ ಇದ್ರು, ಮತ್ತು ಒಂದು ಪ್ರಶ್ನೆ ಗ್ರೇಸ್ ಬರುವ ಹಾಗಿತ್ತು, ಆ ಒಂದು ಪ್ರಶ್ನೆಗೆ ತುಂಬ ಜನ ನನಗೆ ಕಮೆಂಟ್ ಮಾಡಿ ಕೂಡ ಇಲ್ಲಿ ಕ್ವಶನ್ನ ಕೇಳಲಾಗಿದೆ. ಏನಪ್ಪ ಅಂತ ಅಂದರೆ ಒಂದು ಪ್ರಶ್ನೆಗೆ ಗ್ರೇಸ್ ಬರುತ್ತಾ ಇಲ್ವಾ ಅಂತ. ಅದಕ್ಕಾಗಿ ಆ ಒಂದು ಪ್ರಶ್ನೆಗೆ ಸಂಪೂರ್ಣವಾಗಿ ಮಾಹಿತಿನ ಮುಂದೆ ಕೊಡ್ತಾ ಹೋಗಿದ್ದೇನೆ. ಅದಕ್ಕಾಗಿ ವಿಡಿಯೋನ ತಪ್ಪದೇ ಸಂಪೂರ್ಣವಾಗಿ ನೋಡ್ಕೊಳ್ತಾ ಹೋಗಿ. ಮತ್ತು ಯಾರ್ಯಾರು ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ನೀವು ಪೊಲೀಸ್ ಕಾನ್ಸ್ಟೇಬಲ್ ಆಗೋವರೆಗೂ ಕೂಡ ಏನಾದರೂ ಅಪ್ಡೇಟ್ ಬಂತಪ್ಪ ಅಂತಂದರೆ ನಿಮಗೆ ತಲುಪಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಹೋಗ್ತೀವಿ ಅಂತ ಹೇಳ್ತಾ ಬನ್ನಿ ಸ್ಪರ್ಧಾರ್ಥಿಗಳು, ಇವತ್ತಿನ ವಿಡಿಯೋನ ಈಗ ಶುರು ಮಾಡೋಣ. ಸ್ಪರ್ಧಾರ್ಥಿಗಳೇ ಎಲ್ಲರಿಗೂ ಕೂಡ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ 24/10/2021 ನಡೆದಂತಹ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯ ಏನಿದು ಪರೀಕ್ಷೆ ನಡೆದಿದೆ ಅದರಲ್ಲಿ ಒಂದು ಪ್ರಶ್ನೆಗೆ ಗ್ರೇಸ್ ಬರುತ್ತಾ ಇಲ್ವಾ ಅಂತ ತುಂಬ ಜನ ಕೇಳ್ತಾ ಇದ್ರು. ಅದಕ್ಕಾಗಿ ಈ ವಿಡಿಯೋನ ಮಾಡಿದ್ದೇನೆ. ಇಲ್ಲಿ ನೋಡ್ತಾ ಇರ್ಬೋದು ರಾಜ್ಯಸಭೆಯ ಅಧ್ಯಕ್ಷರು ಯಾರು ಅಂತ ಕೊಡಲಾಗಿದೆ. ಭಾರತದ ಅಧ್ಯಕ್ಷರು, ಭಾರತದ ಪ್ರಧಾನಮಂತ್ರಿ, ಭಾರತದ ಉಪಪ್ರಧಾನಮಂತ್ರಿ, ಭಾರತದ ಹಣಕಾಸು ಮಂತ್ರಿ ಅಂತ ಕೊಡಲಾಗಿದೆ. ಇಲ್ಲಿ ಈ ಒಂದು ಪ್ರಶ್ನೆಯನ್ನು ಎಲ್ಲರೂ ನೋಡಿ, ಈ ಒಂದು ಪ್ರಶ್ನೆಗೆ ಗ್ರೇಸ್ ಬರುತ್ತಾ ಅಥವಾ ಇಲ್ವಾ ಅಂತ ತುಂಬ ಕಾಂಟ್ರವರ್ಸಿ ನಡೀತಾ ಇದೆ. ಮತ್ತು ತುಂಬ ಜನ ಕೇಳ್ತಾನೂ ಇದ್ದಾರೆ ಈ ಒಂದು ಪ್ರಶ್ನೆಗೆ ಗ್ರೇಸ್ ಬರುತ್ತಾ ಇಲ್ವಾ ಅಂತ. ನೋಡಿ ಸ್ಪರ್ಧಾರ್ಥಿಗಳೇ, ಈ ಒಂದು ಪ್ರಶ್ನೆಗೆ ಮೊದಲು ಈ ಒಂದು ಪ್ರಶ್ನೆಯನ್ನು ನೋಡುವುದಕ್ಕಿಂತ ಮುಂಚೆ ಏನಾದರೂ ನಿಮ್ಮ ಒಂದು ಕ್ವಶನ್ ಪೇಪರ್ನಲ್ಲಿ ತಪ್ಪಾಗಿತ್ತು ಅಂತ ಅಂದರೆ ಮೊದಲು ನೀವು ಏನಾದರೂ ಮಿಸ್ಟೇಕ್ ಆಗಿತ್ತು ಅವರ ಕಡೆಯಿಂದನೇ ಅಂತ ಅಂದರೆ ನೀವು ಮೊದಲು ಇಂಗ್ಲೀಷ್ ವರ್ಷನ್ನ ನೋಡ್ಕೋಬೇಕು. ಇಲ್ಲಿ ನೋಡ್ತಾ ಇರ್ಬೋದು ಹೂ ಈಸ್ ದ ಚೇರ್ಮನ್ ಆಫ್ ರಾಜ್ಯಸಭಾ ಅಂತ ಕೊಡಲಾಗಿದೆ. ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಫೈನಾನ್ಸ್ ಮಿನಿಸ್ಟರ್ ಆಫ್ ಇಂಡಿಯಾ ಅಂತ ಕೊಡಲಾಗಿದೆ. ನೋಡಿ ಸ್ಪರ್ಧಾರ್ಥಿಗಳೇ, ನೀವು ಮೊದಲೇ ಏನಾದರೂ ನೀವು ನೋಟಿಫಿಕೇಷನ್ನ ಕರೆಕ್ಟಾಗಿ ಓದಿದ್ರಿ ಅಂತ ಅಂದರೆ ನಿಮಗೆ ಕೊಡಲಾಗಿದೆ ನೋಟಿಫಿಕೇಷನ್ನ ಒಂದು 10ನೇ ಸೂಚನೆ ಬೇಕಾದರೆ ನೀವು ಹೋಗಿ ನೋಡ್ಕೋಬೋದು. ಅದರಲ್ಲಿ ಏನು ಕೊಡಲಾಗಿದೆ ಅಂತ ಅಂದರೆ ನಿಮಗೆ ಯಾವುದಾದ್ರೂ ಈ ಒಂದು ಪ್ರಶ್ನೆಗಳು ಏನಾದರೂ ನಿಮಗೆ ಅಥವಾ ಕನ್ನಡದಲ್ಲಿ ಏನಾದರೂ ತಪ್ಪಿತ್ತು ಅಂತ ಅಂದರೆ ಇಂಗ್ಲೀಷು ಫೈನಲ್ ಆಗಿರುತ್ತೆ. ಇಂಗ್ಲೀಷ್ನಲ್ಲೂ ಏನಾದರೂ ತಪ್ಪಿತ್ತು ಅಂತ ಅಂದರೆ ನಿಮಗೆ ಗ್ರೇಸ್ ಕೊಡಲಾಗುತ್ತೆ. ಅದಕ್ಕಾಗಿ ಹೇಳ್ತಾ ಇರತಕ್ಕಂಥದ್ದು ಏನಪ್ಪ ಅಂತ ಅಂದರೆ ಕನ್ನಡದಲ್ಲಿ ಏನಾದರೂ ತಪ್ಪಿತ್ತು ಅಂತ ಅಂದರೂ ಇಂಗ್ಲೀಷ್ನಲ್ಲಿ ನಿಮಗೆ ಕರೆಕ್ಟಾಗಿ ಕೊಡಲಾಗಿದೆ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಅಥವಾ ಉಪರಾಷ್ಟ್ರಪತಿ ಅಂತ. ಇಲ್ಲಿ ಅದಕ್ಕಾಗಿ ಈ ಒಂದು ಪ್ರಶ್ನೆಗೆ ಗ್ರೇಸ್ ಸಿಗೋದಿಲ್ಲ. ಮತ್ತು ತುಂಬ ಜನ ಕೇಳ್ತಾ ಇದ್ರು ಪ್ರಶ್ನೆ ಪತ್ರಿಕೆ ಹೇಗಿತ್ತು ಅಂತ ಕೇಳಿದಾಗ ಆಲ್ಮೋಸ್ಟ್ 75+ ಮಾಡಿದ್ದಾರೆ ಅಂತ ಹೇಳಿದರೆ, ಮತ್ತು ನಾನು ಪೋಲ್ ಹಾಕಿದರೂ ಕೂಡ ಅದರಲ್ಲಿ ಕೂಡ ಕಟ್ ಆಫ್ ಅಂಕಗಳು ನೋಡೋದಾದರೆ 75+ ಇದ್ದವರು ಸೆಲೆಕ್ಟ್ ಆಗತಕ್ಕಂಥ ಒಂದು ಚಾನ್ಸಸ್ ತುಂಬ ಇರತಕ್ಕಂಥದ್ದು. ನೋಡಿ ಸ್ಪರ್ಧಾರ್ಥಿಗಳು, ಈ ಕಟ್ ಆಫ್ಗೆ ರಿಲೇಟೆಡ್ ಒಂದು ವೀಡಿಯೋಗಳನ್ನು ನಾಳೆ ಅಪ್ಲೋಡ್ ಮಾಡ್ತಾ ಹೋಗ್ತೇನೆ. ಆ ವೀಡಿಯೋಗಳನ್ನು ಎಲ್ಲರೂ ನೋಡಿ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಏನಾದರೂ ಹೆಲ್ಪ್ಫುಲ್ ಆಗಿದ್ದರೆ ವಿಡಿಯೋಗೆ ಲೈಕ್ನ ಮಾಡಿ, ಶೇರ್ನ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ವಂದೇ ಮಾತರಂ.